ಇಲ್ಗಳನ್ನೆಲ್ಲ ರೆಫರ್ ಮಾಡಿ ಮತ್ತೆ ಫೋನ್ ಮಾಡ್ತೀನಿ. ಈ ನನ್ನ ಮಕ್ಕಳೆಲ್ಲ ಎಲ್ಲೋಗ್ಬಿಟ್ರು. ಏನಯ್ಯಾಯ್ತು? ಇತ್ಲ ಕಡೆ ಊಟದ ಟೈಮು ಅಲ್ಲ, ಅತ್ಲ ಕಡೆ ಗೌರ್ಮೆಂಟ್ ಹಾಲಿಡೇನು ಅಲ್ಲ, ಹೋಲ್ಸೇಲ್ ಆಗಿ ನನ್ನ ಮಕ್ಳು ಎಲ್ಲೋಗ್ಬಿಟ್ರು? ಏನೋ ವಿಡಿಯೋ ಗೇಮ್ಸ್ ಆಡಿ ಮುಂಡಾಯಿಸ್ಕೊಳಕ್ಕೋದ್ರಾ? ಏನ್ ಮಾಡ್ತಾವ್ರ ಎಲ್ಲ ಸೇರ್ಕೊಂಡು? ಏನೋ ಭಜನೆ ಮಂಡಳಿ ಓಪನ್ ಮಾಡಕ್ ಸ್ಕೀಮ್ ಹಾಕ್ಬಿಟ್ಟವ್ರಾ? ಏನೇ ಅಂಡರ್ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹಿಂಗ್ ಸೆಲ್ಫ್ ಹಾಕೊಂತವನೆ ಸೀಲಲ್ಲಿ, ಏನಿರ್ಬೋದು ಈ ರೀಸನ್ನು? ಇವನ್ ಪರ್ಸನಾಲಿಟಿಗೆ ಇದು ಬೇಕಾ? ತಪ್ಪು ಇವೊಂದಲ್ಲ ನಂದು. ಟಿಂಕರಿಂಗ್ ಮಾಡೋ ನನ್ನ ಮಕ್ಕಳನ್ನ ಕರ್ಕೊಂಬಂದು ಟೈಪಿಂಗ್ ಮಿಷಿನ್ ಮುಂದೆ ಕುಂಡಿಸ್ಬಿಟ್ರೆ ಇದು ಆಫೀಸ್ ಆಗಲ್ಲ, ಗ್ಯಾರೇಜೇ ಆಗೋದು. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ, ನಾಯಿನ ಕರ್ಕೊಂಡು ಅವ್ರು ಸಿಂಹಾಸ ಮೇಲೆ ಕುಂಡಿಸಿದ್ರು ಅದು ಕಚಡ ತಿನ್ನೋದು ಬಿಡಲ್ಲ ಅಂತ. ಇವನು ಒಡಿಯೋ ಬೋರ್ಸ್ ನೋಡಿದ್ರೆ ಈಗಲೇ ಎದ್ದೋಗವನೆ, ಎದ್ದೋಗೋದೇನು, ಎದ್ದು ಹೋಗೇ ಹೋಗ್ತಾನೆ. ಯಜಮಾನ್ ಬಂದ್ರು ಯಾವ್ದು ಹೇಳಿದ್ ಬೇಕಪ್ಪ? ನಾನೇಣ ಏನ್ರಯ್ಯ, ನಾವು ಕೆಲಸ ಮಾಡೋ ಜಾಗ ನಮ್ಗೆ ಊಟ ಕೊಡೋ ದೇವಸ್ಥಾನ ಇದ್ದಾಗೆ ಇಂಥ ಕಡೆ ಈ ರೀತಿ ಬೇವ್ ಮಾಡ್ತಾ ಇದ್ರಲ್ಲ ಗುಜರಿಗಳತ್ರ. ನೋಡ್ರಯ್ಯ, ಇದು ಬರೀ ನನ್ನ ಆಫೀಸಲ್ಲಿಲ್ಲ, ಎಲ್ಲ ಆಫೀಸಲ್ಲೂ ಇದ್ದಿದ್ದೆ. ಮರ್ಯಾದೆಯ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲರೂ ಒದ್ದು ನನ್ನ ಹಳೆ ಗ್ಯಾರೇಜಲ್ಲಿ ಪೇಂಟಿಂಗು ಟಿಂಕರಿಂಗು ಮಾಡೋ ಕಡೆ ಕಳಿಸ್ಬೇಕಾಗತ್ತೆ. ಬಿ ಕೇರ್ಫುಲ್, ಬಾಮ್ಮ ಇಲ್ಲಿ. ಏನ್ ತಿಳ್ಕೊಂಬಿಟ್ಟಿದ್ಯಾ ನೀನು? ನಾಳೆಯಿಂದ ಈ ಆಫೀಸಲ್ಲಿ ನಿನ್ ಕೆಲಸ ಮಾಡ್ಬೇಕು ಅಂದ್ರೆ ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋದು ಬಿಟ್ಟು ಕನ ಗೌರವವಾಗಿ ಭಾರತ ನಾರಿ ತರ ಬರ್ಬೇಕು. ಭಾರತ ನಾರಿ ಅಂದ್ರೆ ತೆಲುಗು ಪಿಕ್ಚರ್ ಭಾರತ ನಾರಿ ಅಲ್ಲ, ನಮ್ಮ ಭಾರತ ನಾರಿ ತರ. ಓಕೆ ಸರ್? ಸರಿ ಸರ್. ಏನು ಸೀರೆ ಉಟ್ಕೊಂಡು ಬಂದ್ರೆ ಆಫೀಸ್ ಗೆ ಕಳೆ ಬರೋದು ರೀ ಸರ್? ಈ ಕಡೆ ಬಾ, ಆ ಕಡೆ ತಿರ್ಕೋ.